ಪ್ರದೋಷ್ಟೌಜಸ್ವಂ ಲಕ್ಷ್ಮೀನಾರಾಯಣಂ ವಂದೇ ನಾರಾಯಣಂ ವಂದೇ ಭಕ್ತಾಭೀಷ್ಟಫಲಪ್ರದಂ ಭೀಷ್ಟಫಲಪ್ರದಂ ಸಂಸಾರ ಕ್ಲೇಶಂ ಸಂಸಾರಾಹ ದಯಾಂ ಸರ್ವಾಂ ಗಿರಂ ಭಜೇ ನಾರಾಯಣಂ ನಾರಾಯಣಂ ಗುಣೇಶ್ವರೇ ಹೃದಯಂ ದೋಷವರ್ಜಿತಂ ಸ್ನೇಹರಮ್ಯಂ ಗುರುಂ ಶಮಿನತ್ವಾತ್ ಸೋತ್ವಾರ್ಥೋಚ್ಯತೇ ಓಂ ಓಂ ಅಥಾತು ಬ್ರಹ್ಮ ಜಿಜ್ಞಾಸಾ ಓಂ. ಎರಡನೇ ಅಧಿಕರಣದ ಸಂಗ್ರಹ ಕೃಣಭಾಷ್ಯದಲ್ಲಿ ಹೇಗೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೆ. ಎರಡನೇ ಅಧಿಕರಣ ಆತ್ಮಾಧಿಕರಣ, ಓಂ ಆತ್ಮೇತಿ ತೂಪಗಚ್ಚಂತಿ ಗ್ರಾಹಿಯಂತೆ ಜ ಓಂ ಅಂತ ಸೂತ್ರ. ನಿನ್ನೆ ಹಿಂದೆ ಹೇಳಿದಂತೆ ಆದಾತ ಇತ್ಯೇವಂ ನಿತ್ಯಂ ಉಪಾಸನಂ ಕಾರ್ಯಂ ಅಪದ್ಯಪಿ ಆಪದ್ಯಪಿ ಅಂತಿದೆಯಲ್ಲ, ಆಪದಿ ಅಪಿ ಅಂತ ಪದವಿಭಾಗ. ಆಪದಿ ಅಂದ್ರೆ ಆಪತ್ತಿನಲ್ಲೂ ಕೂಡ, ಆಪದಿ ಆಪತ್ ಅಂತ ಗೊತ್ತಿದೆ ನಮ್ಗೆ, ಆಪತ್ತುಗಳು ನಾನಾ ವಿಧವಾದ ಆಪತ್ತುಗಳು ಬರುತ್ತೆ ಸಂಸಾರದಲ್ಲಿ. ಆಪತ್ತುಗಳು ಬಂದಾಗ ಎಷ್ಟು ಮನಸ್ಸಿಗೆ ವ್ಯಥೆ ಆಗಿರುತ್ತೆ ಅಂತಂದು, ಯಾವುದೂ ಬೇಡ ಎಲ್ಲ ಬಿಟ್ಬಿಡ್ತೇನೆ ಅನ್ನೋ ಅಂತಹ ಆಪತ್ತುಗಳು ಬರ್ತವೆ ಜೀವನದಲ್ಲಿ. ಆಪದ್ಯಪಿ ಎಂಥ ಆಪತ್ತು ಬಂದಿದ್ದರೂ ಕೂಡ ನಿತ್ಯಂ ಉಪಾಸನಂ ಕಾರ್ಯ, ಪ್ರತಿನಿತ್ಯವೂ ಭಗವಂತನನ್ನು ಈ ರೀತಿ ಉಪಾಸನೆ ಮಾಡಬೇಕು. ಯಾವ ರೀತಿ ಆದಾತ, ಆದಾತ ಅಂತಂದ್ರೆ ಸ್ವಾಮಿ ಅಂತ ಅರ್ಥ. ನನ್ನ ಸ್ವಾಮಿ ನೀನು ಭಗವಂತ ಹೇಳ್ತೇವೆ, ಮನಃಪೂರ್ವಕವಾಗಿ ಹೇಳ್ಬೇಕಷ್ಟೇ. ಭಗವಂತ ಸ್ವಾಮಿ ಅಂತ ಮಾತುಗಳೇನು ಶಬ್ದಗಳೇನು ಬರುತ್ತೆ, ಮನಃಪೂರ್ವಕವಾಗಿ ಭಗವಂತನಲ್ಲಿ ಸ್ವಾಮಿತ್ವವನ್ನ ಅನುಸಂಧಾನ ಮಾಡಬೇಕು, ಉಪಾಸನೆ ಮಾಡಬೇಕು, ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ನಿತ್ಯಂ, ನಿತ್ಯಂ ಉಪಾಸನ ಕಾರ್ಯಂ, ನಿತ್ಯ ಮಾಡಬೇಕು. ನಿತ್ಯ ಮಾಡಬೇಕು ಅಂದ್ರೆ ತಾವೇ ಆಚಾರ್ಯರು ನಿತ್ಯ ಅಂದ್ರೆ ಏನು, ಆಪದ್ಯಪಿ ಆಪತ್ತು ಬಂದಾಗಲೂ ಕೂಡ, ಆಪತ್ತು ಬಂದಾಗ ಬಿಟ್ಟುಬಿಟ್ಟು ಕಷ್ಟ ಪರಿಹಾರ ಆದ್ಮೇಲೆ ಮಾಡ್ತೇನೆ, ರೋಗ ಬಂದಿದೆ ಇವಾಗ ರೋಗ ಮಾಡೋಕ್ಕಾಗಲ್ಲ ಮತ್ತೇನೋ ಕಾರಣದಿಂದ ಬಿಟ್ಟೆ ಅಂತ ಅನ್ಬಾರ್ದು. ಎಂತೆಂತ ಸಂದರ್ಭದಲ್ಲೂ ಕೂಡ ಇದನ್ನು ಮಾತ್ರ ಬಿಡ್ತಕ್ಕಂಥ. ಹಾಗೆ ಆದಾತ ಈ ಶ್ಲೋಕ ಇರೋದು ವಿಷ್ಣು ಬ್ರಹ್ಮೇ, ವಿಷ್ಣುರ್ ಬ್ರಹ್ಮ ಅಲ್ವೇ. ವಿಷ್ಣು ಬ್ರಹ್ಮ ತಥಾ ಆದಾತ ಇತ್ಯೇವಂ ನಿತ್ಯಂ ಉಪಾಸನಂ ಕಾರ್ಯಂ ಆಪದ್ಯಪಿ ಬ್ರಹ್ಮ ತೇನಯ ತ್ಯಪರೋಕ್ಷಿತಾಂ ಅಂತ. ಅಲ್ಲಿ ವಿಷ್ಣು ಆದಾತ ಇತ್ಯೇವಂ ನಿತ್ಯಂ ಉಪಾಸನಂ ಕಾರ್ಯಂ ಎಂಬ ಪದಗಳಿಂದ ಈ ವಾಕ್ಯದಿಂದ ಆಪದ್ಯಪಿ ಅನ್ನೋದನ್ನು ಸೇರಿಸ್ಕೊಂಡು ಹೇಳ್ಬೇಕು. ಈ ಅಧಿಕರಣದ ಸಂಗ್ರಹವನ್ನ ಮಾಡಿದಂತಾಗಿದೆ. ಇಲ್ಲಿ ಸೂತ್ರದಲ್ಲಿ ಆತ್ಮ ಇತಿ ಅಂತ ಯಾಕೆ ಹೇಳಿದ್ರು, ಸ್ವಾಮೀತಿ ಉಪಗಚ್ಚಂತಿ ಗ್ರಹ ಸ್ವಾಮಿ ಅಂತ ಪದವನ್ನೇ ಹೇಳಬಹುದಾಗಿತ್ತಲ್ಲ, ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಾಗತ್ತಲ್ಲ. ಸ್ವಾಮಿ ಇತಿ ಉಪಗಚ್ಚಂತಿ ಗ್ರಹಯಂತಿ ಚ ಅಂತ ಸೂತ್ರ ಮಾಡದೆ, ಸೂತ್ರ ರಚನೆ ಮಾಡದೆ ಆತ್ಮ ಇದು ಉಪಗಚ್ಚಂತಿ ಅಂತ ಹ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ. ಅದಕ್ಕೆ ಆತ್ಮ ಶಬ್ದಕ್ಕೆ ಆ ರೀತಿ ಅರ್ಥ ಇದೆ, ಆದತ್ತೇ ಹೃತ್ಯಾನ್ ಇತಿ ಆತ್ಮ. ಆತ್ಮ ಶಬ್ದಕ್ಕೆ ಆದತ್ತೆ ಅಂತ ಸ್ವೀಕಾರ ಮಾಡ್ತಾನೆ ಭಗವಂತ. ಭೃತ್ಯರು ನಾವೆಲ್ಲ, ಭೃತ್ಯರನ್ನ ಅವನು ಸ್ವೀಕಾರ ಮಾಡಿದ್ದಾನೆ, ಭೃತ್ಯವನ್ನು ಸ್ವೀಕಾರ ಮಾಡಿದ್ದಾನೆ ಅಂತವನು ಸ್ವಾಮಿ. ಹೇಗೆ ಒಬ್ಬ ತನ್ನ ಭೃತ್ಯ ಲೋಕದಲ್ಲಿ ಭೃತ್ಯರನ್ನ ಒಬ್ಬ ಯಜಮಾನ ನನ್ನ ಭೃತ್ಯರಿವರು ಅಂತ ಸ್ವೀಕಾರ ಮಾಡ್ತಾನೋ ಹಾಗೆ ಆದತ್ತೆ ಭೃತ್ಯಾನ್ ಅನ್ನೋ ಅರ್ಥ ಇದೆ ಆ ಶಬ್ದಕ್ಕೆ. ಆತ್ಮ ಶಬ್ದಕ್ಕೆ ಆ ರೀತಿ ಅರ್ಥ ಇದೆ. ನಾವು ಆತ್ಮ ಅಂತ ಏನೋ ಒಂದು ಹೆಸರಿಟ್ಕೊಂಡಿದ್ದಲ್ಲ, ಆತ್ಮ ಅನ್ನೋ ಪದಕ್ಕೆ ಇದು ಅರ್ಥ. ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಆದಾನಾರ್ಥತ್ವತಶ್ಚಾಯಂ ಆತ್ಮ ಶಬ್ದ ಪತಿಂ ಮದೇ, ಆತ್ಮ ಅಂದ್ರೆ ಪತಿ, ಪತಿ ಅಂದ್ರೆ ಸ್ವಾಮಿ. ಯಾಕೆಂದ್ರೆ ಆದಾನ ಸ್ವೀಕಾರ ಮಾಡತಕ್ಕಂತಹದ್ದು, ಭೃತ್ಯತ್ವೇನ ಸ್ವೀಕಾರ ಮಾಡಿದವನು ಅನ್ನೋ ಅರ್ಥ ಇದೆ ಅದಕ್ಕೆ.
ಆದಾತ ಇತ್ಯೇವಂ ಅಂತ ಅಣುಭಾಷ್ಯದಲ್ಲಿ ಭಗವಂತ ನನ್ನ ಆತ್ಮ, ನನ್ನ ಆತ್ಮ ಅಂದ್ರೆ ನನ್ನ ಸ್ವಾಮಿ ಅಂತ ಹೀಗೆ ಹೀಗೆ ಉಪಾಸನೆ ಮಾಡಬೇಕು. ಆತ್ಮ ಅಂತಂದ್ರೆ ಕೆಲವರು ಜೀವ ಅಂತ ಅರ್ಥ ಮಾಡಿ ಆತ್ಮ ಆತ್ಮನ ಜೀವನೇ ಬ್ರಹ್ಮ ಅಂತ ಉಪಾಸನೆ ಮಾಡ್ಬೇಕು ಅಂತೆಲ್ಲ ವ್ಯಾಖ್ಯಾನ ಮಾಡ್ತಾರೆ ಕೆಲವರು. ಹಾಗಲ್ಲ, ಜೀವತ್ವೇನು ಉಪಾಸನೆ ಮಾಡ್ತಕ್ಕಂಥಲ್ಲ, ಆತ್ಮತ್ವೇನು ಉಪಾಸನೆ ಮಾಡ್ಬೇಕು, ಆತ್ಮ ಅಂತ ಉಪಾಸನೆ ಮಾಡ್ಬೇಕು. ಹೀಗೆ ಭಗವಂತನಲ್ಲಿ ಆತ್ಮತ್ವ ಎಂಬ ವಿಶೇಷಣವಿದೆ ಎಂಬ ರೀತಿಯ ಉಪಾಸನೆ ಮಾಡಬೇಕು ಅಂತ ಹೇಳುವ ಸೂಚನೆ, ಇದನ್ನು ಸೂಚಿಸುವ ಅಭಿಪ್ರಾಯದಿಂದ ಸೂತ್ರಕಾರರು ಆತ್ಮ ಇತಿ ಉಪಗಚ್ಛಂತಿ ಗ್ರಹಿಸಿತ, ಉಪಗಚ್ಛಂತಿ ಅಂತಂದ್ರೆ ಹಾಗೆ ಉಪದೇಶವನ್ನು ಪಡಿತಾರೆ, ತಿಳ್ಕೊಳ್ತಾರೆ ಗುರುಗಳ ಮುಖದಿಂದ. ಭಗವಂತ ನಮಗೆ ಸ್ವಾಮಿ ಅಂತ ಸ್ವಾಮಿತ್ವ ಉಪಾಸನೆ ಮಾಡಬೇಕು ಅಂತ ತಿಳಿದಿದ್ದಾರೆ. ಗ್ರಾಹಯಂತಿತ ಶಿಷ್ಯರಿಗೆ ಆ ರೀತಿ ಉಪದೇಶ ಮಾಡ್ಬೇಕು, ಉಪದೇಶ ಮಾಡ್ಬೇಕು, ತಾನು ಉಪಾಸನೆ ಮಾಡ್ಬೇಕು, ಶಿಷ್ಯರಿಗೆ ಉಪಾಸನೆ ಮಾಡ್ಬೇಕು ಅಂತ ಆ ರೀತಿ ಅವರಿಗೆ ತಿಳಿಸ್ಬೇಕು. ಭಗವಂತನನ್ನ ಆತ್ಮ ಉಪಾಸನೆ ಮಾಡ್ಬೇಕು ಅಂತ ಅದು ನಮ್ಮ ಕರ್ತವ್ಯ ಅಂತ ಹೇಳ್ತಾ ಇದ್ದೆ. ಇದಾದ್ಮೇಲೆ ಈ ಅಧಿಕರಣ ಆದ್ಮೇಲೆ ಮೂರನೇ ಅಧಿಕರಣ ನಪ್ರತೀಕಾಧಿಕರಣ ಅಥವಾ ಪ್ರತೀಕಾಧಿಕರಣ. ಓಂ ನಪ್ರತೀಕೆ ನಹಿ ಸಹ ಓಂ ಅಂತ ಸೂತ್ರ. ಛಾಂದೋಗ್ಯೋಪನಿಷತ್ತಿನಲ್ಲಿ ನಾಮ ಬ್ರಹ್ಮೇತ್ಯುಪಾಸೀತ, ಅಲ್ಲಿ ನಾಮ ನಾಮಾಭಿಮಾನಿ ಉಷಾ, ಹಾಗೆ ಪ್ರತಿಯೊಂದಕ್ಕೂ ನಾಮ ಅಂದ್ರೆ ಹೆಸರು, ಅದಕ್ಕೆ ಅಭಿಮಾನಿ ದೇವತೆಗಳಿದ್ದಾರೆ, ಉಷಾ ಅಭಿಮಾನಿ ದೇವತೆ. ನಮ್ಮ ವಾಕ್, ನಮ್ಮ ನಾಮ ವಾಕ್ ಮನಸ್ಸು ಸಂಕಲ್ಪ, ಅಲ್ಲಿ ನಾಮ ಶಬ್ದಕ್ಕೆ ಉಷಾ ಅಂತ ಅರ್ಥ, ವಾಕ್ ಶಬ್ದಕ್ಕೆ ಸ್ವಾಹ ಸ್ವಾಹ ಅಂತ ದೇವಿ, ಹಾಗೆ ಮನಸ್ಸಿಗೆ ಪರ್ಜನ್ಯ ಅಭಿಮಾನಿ ದೇವತೆ, ಸಂಕಲ್ಪಕ್ಕೆ ಮಿತ್ರ ಅಂತನೋ ದೇವತೆ. ನಾಮ ಬ್ರಹ್ಮೇತ್ಯುಪಾಸೀತ, ನಾಮಾಭಿಮಾನಿ ಉಷಾದೇವಿಯನ್ನ ಬ್ರಹ್ಮ ಅಂತ ಉಪಾಸನೆ ಮಾಡಬೇಕು ಅಂತ ಹಾಗೆ ಹಾಗೆ ತೋರತ್ತೆ ಆ ವಾಕ್ಯ ನೋಡಿದ್ರೆ ಉಪನಿಷತ್ತಿನಲ್ಲಿ. ಆದರೆ ಹಾಗರ್ಥ ಅಲ್ಲ. ಆ ಅಧಿಕಾರಿ ಆ ಪ್ರತೀಕವನ್ನೇ, ಅದು ಪ್ರತಿಮೆ, ಅವರೆಲ್ಲ ಪ್ರತಿಮೆಗಳು, ಭಗವಂತನ ಸನ್ನಿಧಾನ ಇರತಕ್ಕಂಥ ಪ್ರತೀಕಗಳು. ನಾಮ್ನಿ ಬ್ರಹ್ಮ ಇತ್ಯುಪಾಸೀತ, ನಾಮಾಭಿಮಾನಿ ಕುಶಿಯಲ್ಲಿ ಬ್ರಹ್ಮನಿದ್ದಾನೆ, ಪರಬ್ರಹ್ಮನಿದ್ದಾನೆ ಅಂತ ಈ ಉಪಾಸನೆ ಮಾಡಬೇಕು ಅಂತ. ಅವರೆಲ್ಲ ಆ ದೇವತೆಗಳು ಭಗವಂತನ ಪ್ರತೀಕ, ಭಗವಂತನ ಪ್ರತಿಮೆಗಳಿದ್ದಂತೆ. ಪ್ರತೀಕವನ್ನೇ ಬ್ರಹ್ಮ ಅಂತ ಉಪಾಸನೆ ಮಾಡಬಾರದು. ನಾವು ಪೂಜೆ ಮಾಡಬೇಕಾದ್ರೆ ಪ್ರತಿಮೆಗಳನ್ನೇ ಪರಮಾತ್ಮ ಅಂತ ಉಪಾಸನೆ ಮಾಡೋದಲ್ಲ. ಯಾವುದೇ ಪ್ರತಿಮೆಯಲ್ಲಿ ಭಗವಂತನ ಸನ್ನಿಧಾನ ಇದೆ, ಭಗವಂತ ಅಲ್ಲಿದ್ದಾನೆ ಅಂತ ಉಪಾಸನೆ ಮಾಡಬೇಕು. ಈ ಸಾಧಾರಣವಾಗಿ ಈ ಪ್ರತಿಮೆಗಳಿರಲಿ, ಅಲ್ಲಿ ಉಪನಿಷತ್ತು ನಾಮ ವಾಂಗ್ ಮನಸ್ ಸಂಕಲ್ಪ ಇತ್ಯಾದಿಗಳನ್ನು ಬ್ರಹ್ಮ ಅಂತ ಹೇಳುವಂತೆ ಕಾಣಿಸುವ ವಾಕ್ಯಗಳು ಉಪನಿಷತ್ತಿನಲ್ಲಿದೆ. ಅಲ್ಲಿ ಅವರಲ್ಲಿ ಆ ದೇವತೆಗಳಲ್ಲಿ ಭಗವಂತನಿದ್ದಾನೆ, ನ ಪ್ರತೀಕೆ ನಹಿ ಸಹ ಅನ್ನೋ ಸೂತ್ರ ಆ ಸೂತ್ರದ ಅಭಿಪ್ರಾಯ ಹಾಗೆ. ಪ್ರತೀಕವನ್ನೇ ಬ್ರಹ್ಮ ಅಂತ ಉಪಾಸನೆ ಮಾಡಬಾರ್ದಕ್ಕದ್ದಲ್ಲ. ನಹಿ ಸಹ
ಆ ಪ್ರತೀಕ ಬ್ರಹ್ಮ ಅಲ್ಲ, ಆ ಪ್ರತೀಕ ಬ್ರಹ್ಮ ಅಲ್ಲ, ಇವರೆಲ್ಲ ದೇವತೆಗಳು, ಇವರೆಲ್ಲ ಭಗವದ್ ಅಧೀನರಾಗಿರ್ತಕ್ಕವರು. ಭಗವಂತನಿಂದ ಭಗವಂತನೇ ಅವರು ಅಂತ ಹೇಳಕ್ ಆಗೋದಿಲ್ಲ. ಆದ್ರಿಂದ ಆಚಾರ್ಯರ ಭಾಷ್ಯದಲ್ಲಿ ನಾಮಾದಿ ಪ್ರಾಣ ಪರ್ಯಂತಂ ಉಭಯೋ ಪ್ರಥಮತ್ವತಃ ಐಕ್ಯ ದೃಷ್ಟಿಯಲ್ಲಿ ಭ್ರಾಂತಿ ಅಬುಧಾನಾಂ ಭವಿಷ್ಯತಿ. ಜ್ಞಾನವಿಲ್ಲದೆ ಇದ್ದವರು ಅಬುಧರು ಅಂದ್ರೆ ಅಜ್ಞಾನಿಗಳು. ಅಲ್ಲಿ ನಾಮ ವಾಕ್ ಮನಸ್ ಸಂಕಲ್ಪ ಹೀಗೆ ಪ್ರಾಣನ ತನಕ ಒಂದು ಪಟ್ಟಿಯೇ ಇದೆ. ನಾಮ ಬ್ರಹ್ಮ, ನಾಮವನ್ನೇ ಬ್ರಹ್ಮಾಂತಪಾಸನೆ ಮಾಡು ಅಂತ ಆ ರೀತಿಯಾಗಿ ವಾಕ್ಯಕ್ಕೆ ಅರ್ಥ ಮಾಡ್ಕೊಳ್ಳೋರಿದ್ದಾರೆ. ಐಕ್ಯ ದೃಷ್ಟಿ ನಾಮ ಅಂದ್ರೆ ನಾಮಾಭಿಮಾನಿ ದೇವತೆಯೇ ಬ್ರಹ್ಮ ಅಂತಾಗ್ರಿ, ಈ ಜಡವಾದ ನಾಮವೇ ಬ್ರಹ್ಮ ಅಂತಾಗ್ರಿ ಉಪಾಸನೆ ಮಾಡಬೇಕು ಹಾಗೆ ಅಂತ ಈ ಭ್ರಾಂತಿ ಬರುತ್ತೆ ನೋಡಿದವ್ರಿಗೆ, ಅಜ್ಞಾನಿಗಳಿಗೆ ಭ್ರಾಂತಿ ಬರುತ್ತೆ. ಹಾಗಲ್ಲ, ನಾಮಾದಿ ಸ್ಥಿತಿ ಏವ ಅತ್ರ ಬ್ರಹ್ಮಣೋ ಹಿ ವಿಧೀಯತೆ. ನಾಮಾದಿಗಳಲ್ಲಿ ಬ್ರಹ್ಮನ ಸ್ಥಿತಿ ಇರಬೇಕೆ, ಅವುಗಳಲ್ಲಿ ಭಗವಂತನ ಸನ್ನಿಧಾನವಿದೆ, ಭಗವಂತನ ಪ್ರತೀಕ ಅವರು, ಭಗವಂತನ ಪ್ರತಿಮೆ ಅಂತ ಆ ರೀತಿ ಉಪಾಸನೆ ಮಾಡಬೇಕು. ನಾಮ ಬ್ರಹ್ಮ ಅಂತ ನಾಮ್ನಿ ಬ್ರಹ್ಮ, ನಾಮ್ನಿ ನಾಮದಲ್ಲಿ ಅಂದ್ರೆ ನಾಮಾಭಿಮಾನಿ ದೇವತೆಯಲ್ಲಿ ಬ್ರಹ್ಮನ ಸನ್ನಿಧಾನವಿದೆ. ಹಾಗೆ ಆ ದೇವತೆಗಳಲ್ಲಿ ಆ ದೇವತೆಗಳು ಪ್ರತೀಕವಷ್ಟೇ ಹೊರತಾಗಿ ಅವರೇ ಬ್ರಹ್ಮವಲ್ಲ ಅಂತ ಈ ಸೂತ್ರ ಹೇಳ್ತಾ ಇದೆ. ಈ ಅಧಿಕರಣದ ಸಂಗ್ರಹವನ್ನ ಈ ವಾಕ್ಯದಿಂದ ಯಾವುದು ವಿಷ್ಣು ಬ್ರಹ್ಮ ತಥಾ ಆದಾತ ಉಪಾಸನಂ ಅಂತನ್ನೋ ವಾಕ್ಯದಲ್ಲಿ ವಿಷ್ಣು ಆದಾತ ಅಂದಮೇಲೆ ವಿಷ್ಣು ನಾಮಾದೌ ಅಂತ ಆ ರೀತಿ ಆ ವಾಕ್ಯದ ಅಭಿಪ್ರಾಯ. ವಿಷ್ಣು ನಾಮಾದಿಗಳಲ್ಲಿದ್ದಾನೆ, ವಿಷ್ಣುವೇ ನಾಮವಲ್ಲ ಅಂತ ಹೀಗೆ ವ್ಯಾಖ್ಯಾನ ಮಾಡ್ಬೇಕಲ್ಲಿ. ಈ ರೀತಿಯಾಗಿ ವಿಷ್ಣು ಆದಾತ ಅಂತಾದ್ಮೇಲೆ ನಾಮಾದೌ ಅಂತ ಪದವನ್ನು ಸೇರಿಸ್ಕೊಂಡು ಆ ಅಭಿಪ್ರಾಯದಿಂದ ಅರ್ಥ ವ್ಯಾಖ್ಯಾನ ಮಾಡಬೇಕು ಅಂತಲೂ ಹೇಳ್ತಾರೆ. ಹೀಗಾಗಿ ನಪ್ರತೀಕೆ ನಹಿ ಸಹ ಅಂತ ಅನ್ನೋದು ಪ್ರತೀಕವೇ ಬ್ರಹ್ಮವಲ್ಲ, ಪ್ರತಿಮೆಯೇ ಪರಮಾತ್ಮವಲ್ಲ. ಈ ದೇವತೆಗಳು ಅಭಿಮಾನ ದೇವತೆಗಳು ಭಗವಂತನ ಪ್ರತಿಮೆ, ಭಗವಂತನ ಪ್ರತೀಕ, ಅವರಲ್ಲಿ ಭಗವಂತನ ಸನ್ನಿಧಾನವಿದೆ ಅಂತ ಹಾಗೆ ಉಪಾಸನೆ ಮಾಡಬೇಕು, ಇದು ಉಪನಿಷತ್ತಿನ ಅಭಿಪ್ರಾಯ ಅಂತ ಇಲ್ಲಿ ಆದಾತ ವಿಷ್ಣು ಆದಾತ ಇದು ಉಪಾಸನಂ ಕಾರ್ಯಂ ಎಂಬ ವಾಕ್ಯದ ಮುಂದೆ ಜೊತೆಗೆ ವಿಷ್ಣು ನಾಮಾದು ನಾಮಾದು ಅಂತ ಆ ರೀತಿಯಾಗಿ ಒಂದು ಪದವನ್ನು ಸೇರಿಸ್ಕೊಂಡು ವ್ಯಾಖ್ಯಾನ ಮಾಡಬೇಕು. ಇದು ಇದು ಎರಡನೇ ಅಧಿಕರಣ. ಅಧಿಕರಣ ಮೂರನೇ ಅಧಿಕರಣ ಬ್ರಹ್ಮದೃಷ್ಟಿ ಅಧಿಕರಣ ಅಂತ, ಬ್ರಹ್ಮಾಧಿಕರಣ ಅಂತ ಕರೀತಾರೆ. ಓಂ ಬ್ರಹ್ಮದೃಷ್ಟಿ ಉತ್ಕರ್ಷಾತ್, ಬ್ರಹ್ಮದೃಷ್ಟಿ ಉತ್ಕರ್ಷಾತ್ ಅಂತ ಸೂತ್ರ ಇದೆ. ಈ ಅಧಿಕರಣದಲ್ಲಿ ಪರಮಾತ್ಮನನ್ನ ಬ್ರಹ್ಮ ಅಂತ ಉಪಾಸನೆ ಮಾಡಬೇಕು. ಪರಮಾತ್ಮನನ್ನ ಬ್ರಹ್ಮ ಅಂತ ಉಪಾಸನೆ ಮಾಡಬೇಕು. ಬ್ರಹ್ಮ ಶಬ್ದ ಅಲ್ಲಿ ಮಹತ್ವವನ್ನು ಹೇಳ್ತಕ್ಕಂಥದ್ದು, ಪೂರ್ಣತ್ವವನ್ನು ಹೇಳ್ತಕ್ಕಂತಹ ಶಬ್ದ. ಭಗವಂತ ಪರಿಪೂರ್ಣನಾಗಿದ್ದಾನೆ, ಬ್ರಹ್ಮತ್ವ ಬ್ರಹ್ಮತ್ವೋಪಾಸನೆ, ಪರಮಾತ್ಮ ಬ್ರಹ್ಮನಾಗಿದ್ದಾನೆ, ಸರ್ವಗುಣ ಪರಿಪೂರ್ಣನಾಗಿದ್ದಾನೆ ಅಂತ ಅರ್ಥ.
ಬ್ರಹ್ಮತ್ವ ಅಂತಂದ್ರೆ ಉತ್ಕೃಷ್ಟತ್ವ. ಬ್ರಹ್ಮತ್ವೋಪಾಸನಂ, ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ, ಸರ್ವಗುಣ ಪರಿಪೂರ್ಣನಾಗಿದ್ದಾನೆ, ಹೀಗೆ ಉಪಾಸನೆ ಮಾಡಬೇಕು ಅಂತ ಹೇಳ್ತಕ್ಕಂತ ಅಧಿಕರಣ ಇದೆ. ಆಚಾರ್ಯರು ಭಾಷ್ಯದಲ್ಲಿ ಬ್ರಹ್ಮದೃಷ್ಟಿ ಪರಮಾತ್ಮನನ್ನ ಬ್ರಹ್ಮ ಅಂತ ಉಪಾಸನೆ ಮಾಡಬೇಕು. ಯಾಕೆ? ಉತ್ಕರ್ಷ, ಪರಮಾತ್ಮ ಉತ್ಕೃಷ್ಟನಾಗಿದ್ದಾನೆ. ಉತ್ಕೃಷ್ಟತ್ವದ ಉಪಾಸನೆ, ಪರಮಾತ್ಮ ಉತ್ಕೃಷ್ಟನಾಗಿದ್ದಾನೆ ಅಂತ ಉಪಾಸನೆ. ಈ ಅಣುಭಾಷ್ಯದಲ್ಲಿ ವಿಷ್ಣು ಬ್ರಹ್ಮ, ವಿಷ್ಣುರ್ ಬ್ರಹ್ಮ ಇತ್ಯೇವಂ ನಿತ್ಯ ಉಪಾಸನ ಕಾರ್ಯಂ ಆಪದ್ಯಪಿ. ಹೇಗೆ ಪರಮಾತ್ಮನನ್ನ ಆತ್ಮ ಸ್ವಾಮಿ ಅಂತ ಯಾವಾಗಲೂ ಉಪಾಸನೆ ಮಾಡಬೇಕು ಅಂತ ಹೇಳುತ್ತೆ ಈ ಶ್ಲೋಕ. ಅದರಂತೆ ಈ ಶ್ಲೋಕ ಪ್ರಾರಂಭ ಆಗೋದೇ ಹೇಗೆ? ವಿಷ್ಣುರ್ ಬ್ರಹ್ಮ, ವಿಷ್ಣು ಬ್ರಹ್ಮ ಅಂದ್ರೆ ಸರ್ವೋತ್ಕೃಷ್ಟ, ಸರ್ವಗುಣ ಪರಿಪೂರ್ಣ ಎಂಬುದಾಗಿ, ತಥಾ ಆದಾತ ಪರಮಾತ್ಮ ನಮಗೆ ಸ್ವಾಮಿಯಾಗಿದ್ದಾನೆ ಎಂಬುದಾಗಿಯೂ ಕೂಡ ನಿತ್ಯಂ ಉಪಾಸನ ಕಾರ್ಯ, ಯಾವಾಗಲೂ ಉಪಾಸನ. ಎಂಥ ಆಪತ್ತಿನಲ್ಲೂ ಆಪದ್ಯಪಿ, ಎಂಥ ಆಪತ್ತಿನಲ್ಲೂ ಬಿಡತಕ್ಕದ್ದಲ್ಲ ಈ ಉಪಾಸನೆಯನ್ನು. ಹೀಗೆ ಈ ವಿಷಯವನ್ನ ಹೇಳೋದಕ್ಕೆ ವಿಷ್ಣುರ್ ಬ್ರಹ್ಮ ತಥಾ ದಾತೆ ದೇವಂ ನಿತ್ಯ ಉಪಾಸನ ಕಾರ್ಯಂ ಆಪದ್ಯಪಿ ಎಂಬ ಈ ಶ್ಲೋಕದಲ್ಲಿ, ಮೊದಲು ವಿಷ್ಣು ಆತ್ಮ ಸ್ವಾಮಿ ಅಂತ ಉಪಾಸನೆ ಮಾಡಬೇಕು ಅನ್ನೋ ವಿಷಯವನ್ನ ಹೇಳಿ, ಅಲ್ಲಿ ಅಧಿಕ ಬ್ರಹ್ಮಸೂತ್ರಗಳಲ್ಲಿ ಮೊದಲು ಹೇಳಿದ್ದು ಎರಡನೇ ಅಧಿಕರಣದಲ್ಲಿ ಬರೋದು ಅದು ಆತ್ಮ ಅಂತ ಉಪಾಸನೆ ಮಾಡಬೇಕು ಅಂತ. ಮೂರನೇ ಅಧಿಕರಣ ಇದು ಬ್ರಹ್ಮದೃಷ್ಟಿ ಅಧಿಕರಣ ಅಂತ ಹೆಸರಿದಕ್ಕೆ, ಪರಮಾತ್ಮನನ್ನ ಬ್ರಹ್ಮ ಉತ್ಕೃಷ್ಟ ಪರಿಪೂರ್ಣ ಸರ್ವಗುಣ ಪರಿಪೂರ್ಣ ಬ್ರಹ್ಮತ್ವೋಪಾಸನೆ ಅಂತ ಹಾಕಿ ಅದನ್ನು ಮಾಡಬೇಕು ಅಂತ ಹೇಳ್ತಾರೆ. ಈ ಎರಡೂ ಅಧಿಕರಣಗಳ ಸಾರವನ್ನು ಈ ಶ್ಲೋಕದಲ್ಲಿ ನಾವು ನೋಡ್ಬೋದು. ವಿಷ್ಣು ಬ್ರಹ್ಮ ಇತ್ಯುಪಾಸನ ನಿತ್ಯಂ ಕಾರ್ಯಂ ಆಪದ್ಯಪಿ ಕಾರ್ಯಂ ಅಂತ ಆ ವಾಕ್ಯದಲ್ಲಿದೆ. ಹಾಗೆ ತಥಾ ಆದಾತ ಇತಿ ನಿತ್ಯಂ ಉಪಾಸನ ಕಾರ್ಯಂ ಆಪದ್ಯಪಿ ಅಂತಲೂ ಒಂದೇ ಶ್ಲೋಕದಲ್ಲಿ ಎರಡು ಅಧಿಕರಣಗಳ ಸಂಗ್ರಹವನ್ನ ಆಚಾರ್ಯರು ಮಾಡಿಕೊಟ್ಟಿದ್ದಾರೆ. ಇನ್ನು ಆಚಾರ್ಯರು ಹೇಳ್ತಾರೆ, ಆದಿವ್ಯಾಧಿ ನಿಮಿತ್ತೇನ ವಿಕ್ಷಿಪ್ತ ಮನಸೋಪಿತು ಗುಣಾನಾಂ ಸ್ಮರಣಾಶಕ್ತು ವಿಷ್ಣೋ ಬ್ರಹ್ಮತ್ವಮೇವತು ಸ್ಮರ್ತವ್ಯಂ. ನಮಗೆ ಆದಿ ಆದಿ ಅಂದ್ರೆ ಮನೋರೋಗ, ವ್ಯಾಧಿ ದೈಹಿಕವಾದ ರೋಗಗಳು, ಮನಸ್ಸಿನ ಸಂಬಂಧಪಟ್ಟ ರೋಗಗಳು ಯಾವುದು, ಚಿಂತೆ ಇತ್ಯಾದಿಗಳು, ದೈಹಿಕವಾದ ರೋಗಗಳು, ಇವುಗಳಿಂದಾಗಿ ಮನಸ್ಸು ವಿಕ್ಷಿಪ್ತವಾಗಿರುತ್ತೆ. ಮನಸ್ಸಿನಲ್ಲಿ ಏಕಾಗ್ರತೆ ಇರೋದಿಲ್ಲ, ಎಲ್ಲೆಲ್ಲೋ ಹೋಗುತ್ತೆ ಮನಸ್ಸು. ಆಗಿದ್ರೂ ಕೂಡ ಆಗಿರೋದ್ರಿಂದ ಭಗವಂತನ ಗುಣಗಳನ್ನು ಸ್ಮರಣೆ ಮಾಡುವ ಶಕ್ತಿನೇ ಹೊರಟೋಗತ್ತೆ. ಅಂಥವರು ಕೂಡ ಪರಮಾತ್ಮ ಬ್ರಹ್ಮ, ಅವನು ಬ್ರಹ್ಮ, ಬ್ರಹ್ಮತ್ವೋಪಾಸನೆ. ಬ್ರಹ್ಮತ್ವೋಪಾಸನೆ ಅಂತಂದು ಹೇಗೆ ಹೇಳಿದಾಗ, ಉತ್ಕೃಷ್ಟತ್ವ, ಸರ್ವೋತ್ಕೃಷ್ಟನಾಗಿದ್ದಾನೆ, ಭಗವಂತ ಸರ್ವೋತ್ತಮನಾಗಿದ್ದಾನೆ, ಸರ್ವಗುಣ ಪರಿಪೂರ್ಣದ, ಇಷ್ಟು ಸಾಮಾನ್ಯವಾಗಿ ಇಷ್ಟಂತ ಸ್ಮರಣೆ ಮಾಡಲೇಬೇಕು. ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಸೂತ್ರದ ಕ್ರಮಗಳನ್ನು ನೋಡಿದ್ರೆ ಹೇಳಿದಾಗೆ ಆತ್ಮ ಅಂತ ಉಪಾಸನೆ ಮಾಡಬೇಕು ಅಂತ ಮೊದಲು ಹೇಳಿ, ಆಮೇಲೆ ಬ್ರಹ್ಮ ಅಂತ ಉಪಾಸನೆ ಮಾಡಬೇಕು ಅಂತನ್ನೋ ಸೂತ್ರದಲ್ಲಿ ಆ ರೀತಿ ಬಂದಿದೆ. ಈ ಆತ್ಮಾಧಿಕರಣ ಮೊದಲು, ಬ್ರಹ್ಮಾಧಿಕರಣ ಅಥವಾ ಬ್ರಹ್ಮದೃಷ್ಟಿ ಅಧಿಕರಣ ಇದು
ಆಮೇಲೆ ಆ ಸೂತ್ರಗಳ ಕ್ರಮವನ್ನ ಅನುಸರಿಸಿ ಹೇಳೋದಾದ್ರೆ, ವಿಷ್ಣು ಆದಾತ ಬ್ರಹ್ಮ ಇತಿ ನಿತ್ಯ ಉಪಾಸನ ಕಾರ್ಯಂ ಅಂತ ಶ್ಲೋಕ ಇರಬೇಕಾಗಿತ್ತು. ಆದ್ರೆ ಅಣುಭಾಷ್ಯದಲ್ಲಿ ಶ್ಲೋಕ, ಆ ಶ್ಲೋಕ ನೋಡಿ, ವಿಷ್ಣುರ್ ಬ್ರಹ್ಮ ತಥಾದಾತ, ವಿಷ್ಣು ಬ್ರಹ್ಮ, ವಿಷ್ಣು ಆದಾತ ಅಂತ ಹೀಗೆ ಉಪಾಸನೆ ಮಾಡ್ಬೇಕು ಅಂತ ಈ ರೀತಿ ಸೂತ್ರದ ಭಾವವನ್ನು ಸಂಗ್ರಹ ಮಾಡಿದ್ದಾರೆ. ಸೂತ್ರದ ಕ್ರಮವನ್ನು ಅನುಸರಿಸಿ ಹೇಳೋದಾದ್ರೆ, ಮೊದಲು ವಿಷ್ಣು ಆದಾತ ಅಂತ ಉಪಾಸನೆ ಮಾಡು ಅಂತ ಹೇಳಿ, ಆಮೇಲೆ ವಿಷ್ಣು ಬ್ರಹ್ಮ ಅಂತ ಉಪಾಸನೆ ಮಾಡಬೇಕು ಅಂತ ಆಮೇಲೆ ಹೇಳ್ಬೇಕಾಗಿತ್ತು. ಅಣುಭಾಷ್ಯದಲ್ಲಿ ಹಾಗಿಲ್ಲ, ವಿಷ್ಣುರ್ ಬ್ರಹ್ಮ ಅಂತ ಉಪಾಸನೆ ಮಾಡು, ಆಮೇಲೆ ಆದಾತ ಅಂತ ಉಪಾಸನೆ ಮಾಡು ಅಂತ ಹೇಳುವಂತೆ ಕ್ರಮ ವ್ಯತ್ಯಾಸ ಇದೆ. ಅದಕ್ಕೊಂದು ಕಾರಣ ಇದೆ ಅಂತ ಹೇಳ್ತಾರೆ ರಾಘವೇಂದ್ರ ಸ್ವಾಮಿ. ಆತ್ಮತ್ವೋಪಾಸನೆ, ಆತ್ಮತ್ವೋಪಾಸನೆ ಅಂತೇನಿದೆ ಅದು ಬ್ರಹ್ಮತ್ವೋಪಾಸನೆಯನ್ನ ಜೊತೆಗೆ ಮಾಡಬೇಕದನ್ನ. ಪರಮಾತ್ಮ ಉತ್ಕೃಷ್ಟನಾಗಿದ್ದಾನೆ, ಸ್ವಾಮಿಯಾಗಿದ್ದಾನೆ, ಅದನ್ನ ಜೊತೆಗೆ ಮಾಡಬೇಕು. ಅದನ್ನು ಸೂಚನೆ ಮಾಡೋದಕ್ಕೋಸ್ಕರವಾಗಿ ಹೀಗೆ ಅಣುಭಾಷ್ಯದಲ್ಲಿದೆ. ಭಾಷ್ಯದ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಆತ್ಮೇತ್ಯೇವ ಸದೋಪಾಸ ಯದೋಪಾಸ ಸದಾ ಬ್ರಹ್ಮತ್ವ ಸಂಯುತ ಕಾರ್ಯ ಸರ್ವಥಾ ವಿಷ್ಣುರ್ ಬ್ರಹ್ಮತ್ವಂ ನ ಪರಿತ್ಯಜೇತ್ ಅಂತ ಆಚಾರ್ಯರು ಪ್ರಮಾಣವನ್ನು ಕೊಡ್ತಾರೆ. ಪರಮಾತ್ಮನನ್ನ ಆತ್ಮ ಅಂತ ಉಪಾಸನೆ ಮಾಡಬೇಕಾದ್ರೆ ಬ್ರಹ್ಮತ್ವ ಉಪಾಸನೆಯ ಜೊತೆಗೆ ಇರ್ಬೇಕದು, ಬ್ರಹ್ಮತ್ವದನ್ನು ಸೇರಿಸ್ಕೊಂಡು ಮಾಡಬೇಕು. ಆದ್ದರಿಂದ ಎರಡನ್ನು, ಒಂದನ್ನು ಮಾತ್ರ ಮಾಡೋದು ಅಂತಲ್ಲ, ಎರಡನ್ನು ಸೇರಿಸ್ಕೊಂಡು ಮಾಡಬೇಕು ಅಂತ ಆ ಅಭಿಪ್ರಾಯವನ್ನ ಆಚಾರ್ಯರು ಸೂಚನೆ ಮಾಡ್ತಾ ಇದ್ದಾರೆ. ವಿಷ್ಣು ಬ್ರಹ್ಮ ತಥಾ ಆದಾತ ಇತ್ಯೇವಂ ನಿತ್ಯ ಉಪಾಸನ ಶ್ಲೋಕದಲ್ಲಿ ಈ ಅಭಿಪ್ರಾಯವಿದೆ ಅಂತ ಹೇಳ್ತಾರೆ. ಇಲ್ಲಿಗೆ ನಾಲ್ಕು ಅಧಿಕರಣ ಮುಗಿತು. ಇನ್ನು ಅಂಗಾಶಿತತ್ವ ಅಧಿಕರಣ ಓಂ ಆದಿತ್ಯಾದಿ ಮರಿಯಷ್ಟಾಂಗ ಉಪಪತ್ತೇ ಅಂತ ಆದಿತ್ಯಾಧಿಕರಣ ಅಂತ ಕರೀತಾರೆ. ಈ ಅಧಿಕರಣದಲ್ಲಿ ದೇವತೆಗಳು ತಾವು ಭಗವಂತನ ಇಂತಹ ಅವಯವದಲ್ಲಿ, ಅಂಗದಲ್ಲಿ ಆಶ್ರಿತರಾಗಿದ್ದೇವೆ ಅಂತ ದೇವತೆಗಳು ಉಪಾಸನೆ ಮಾಡತಕ್ಕದ್ದು ಅದನ್ನು ಹೇಳ್ತಾ ಇದ್ದ. ಆದಿತ್ಯ ಮೊದಲಾದ ದೇವತೆಗಳು
ತಾವು ಯಾವ ಯಾವ ಭಗವಂತನ ಅಂಗದಿಂದ ಉತ್ಪತ್ತಿಯನ್ನು ಪಡೆದಿದ್ದಾರೋ ಆ ಅಂಗಗಳಲ್ಲಿ ನಾವು ಆಶ್ರಯವನ್ನು ಪಡೆದಿದ್ದೇವೆ ಅಂತ ಉಪಾಸನ ಸರ್ವದಾ ಮಾಡಬೇಕು. ಈ ರೀತಿ ಉಪಾಸನೆ ಯಾಕೆ ಮಾಡ್ಬೇಕು ಸದಾ ಸರ್ವದಾ ಮಾಡುವ ಅವಶ್ಯಕತೆ ಏನಿದೆ? ಯಾವಾಗಲೂ ಅವರು ಆ ಅಂಗಗಳಲ್ಲಿ ಇಲ್ಲ, ಅಥವಾ ಬೇರೆ ಗುಣಗಳನ್ನು ಉಪಾಸನೆ ಮಾಡಬಹುದು. ಭಗವಂತನ ಇಂಥ ಅಂಗದಲ್ಲಿ ನಾವು ಆಶ್ರಿತರಾಗಿದ್ದೇವೆ, ಆಶ್ರಯವನ್ನು ಪಡೆದಿದ್ದೇವೆ ಅಂತ ತಮ್ಮ ಬಗ್ಗೆ ತಾವೇ ಚಿಂತನೆ ಮಾಡದಂತೆ ಇದು ಯಾಕೆ ಮಾಡಬೇಕು ಅಂತ ಪೂರ್ವಪಕ್ಷ ಇದು. ಓಂ ಆದಿತ್ಯಾದಿ ಮತಯಶ್ಚ ಅಂಗೇ ಸುಪಪತ್ತೇಹೇ ಅಂತ ಸೂತ್ರ ಇದೆ. ಭಾಷ್ಯದಲ್ಲಿ ಹೇಳ್ತಾರೆ ಚಕ್ಷು ಸೂರ್ಯೋದಾಯಿತ ಅಂತ. ಹೀಗಲ್ವೇ ಪುರುಷ ಸೂಕ್ತದಲ್ಲಿ ದೇವತೆಗಳು ಯಾರ್ಯಾವ ಅಂಗದಲ್ಲಿ ಉತ್ಪತ್ತಿ ಆಗಿದ್ದಾರೆ ಅಂತ ಅನ್ನೋದನ್ನ ಶ್ರುತಿ ಹೇಳ್ತಾ ಇದೆ. ಅವರು ಆ ಅಂಗದಲ್ಲಿ ಉತ್ಪತ್ತಿಯಾಗಿದ್ದಾರೆ ಮತ್ತು ಅವರು ಲಯವನ್ನು ಹೊಂದಬೇಕಾದ್ರೆ ಅಲ್ಲೇ ಲಯವನ್ನು ಹೊಂದತಕ್ಕವರು. ಆಚಾರ್ಯ ಒಂದು ಪ್ರಮಾಣವನ್ನು ಭಾಷೆಯಲ್ಲಿ ಉದಾಹರಿಸ್ತಾ ಇದ್ದಾರೆ. ಮನುಷ್ಯರು ಮೊದಲಾದವರು ಯಾವುದೋ ಆದಿವ್ಯಾಧಿ ನಿಮಿತ್ತೇನ ವಿಕ್ಷಿಪ್ತ ಮನಸೋಪಿತು ಗುಣಾನಾಂ ಸ್ಮರಣಾಶಕ್ತು ವಿಷ್ಣೋ ಬ್ರಹ್ಮತ್ವಮೇವತು. ಈಗಾಗಲೇ ನಾನು ಹೇಳಿದ್ನಲ್ಲ, ಯಾವುದೋ ಒಂದು ರೋಗದಿಂದ ಮನಸ್ಸು ಚಂಚಲವಾಗಿದ್ದರೂ ಕೂಡ ಭಗವಂತನ ಗುಣಗಳನ್ನು ಸ್ಮರಣೆ ಮಾಡುವ ಸಾಮರ್ಥ್ಯವಿಲ್ಲದೆ ಇದ್ದಾಗಲೂ ಕೂಡ ವಿಷ್ಣು ಬ್ರಹ್ಮ ಸರ್ವೋತ್ಕೃಷ್ಟನಾಗಿದ್ದಾನೆ, ಸರ್ವ ಪರಿಪೂರ್ಣನಾಗಿದ್ದಾನೆ ಅಂತ ಈ ಉಪಾಸನೆ ಬಿಡಬಾರದು. ವಿಷ್ಣೋ ಬ್ರಹ್ಮತ್ವಮೇವತು ಸ್ಮರ್ತವ್ಯಂ ಸತತಂ ತತ್ತು ನ ಕದಾಚಿತ್ ಪರಿತ್ಯಜೇತ್. ಯಾಕೆಂತಂದ್ರೆ ಬ್ರಹ್ಮತ್ವದ ಉಪಾಸನೆ ಮಾಡುದು ಅಂತಂದ್ರೆ ಎಲ್ಲ ಗುಣಗಳ ಉಪಾಸನೆ ಮಾಡದಂತೆ. ಬ್ರಹ್ಮತ್ವ ಅನ್ನೋ ಗುಣದಲ್ಲಿ ಎಲ್ಲ ಗುಣಗಳು ಸೇರ್ಕೊಂಡಿವೆ ಹಾಗೆ ಅಂತ ಹೇಳಿ ಅದರಂತೆ ಸೋತ್ಪತ್ಯಂಗಂಚ ದೇವಾನಾಂ ವಿಷ್ಣೋಶ್ಚಿಂತ್ಯಂ ಸದೈವತು. ತಾವು ಇಂಥ ಅಂಗದಿಂದ ಉತ್ಪತ್ತಿಯಾಗಿದ್ದೇವೆ, ಜನ್ಮವನ್ನು ಪಡೆದಿದ್ದೇವೆ, ಅದರ ಆಶ್ರಯವನ್ನು ಪಡೆದಿದ್ದೇವೆ ಅಂತ ದೇವತೆಗಳು ಉಪಾಸನೆ ಮಾಡಬೇಕು. ಅನಂತರದಲ್ಲಿ ಅವರಿಗೆ ಮೋಕ್ಷ ಅಂತಂದ್ರೆ ಆಯಾಯ ಅಂಗದಲ್ಲಿ ಪ್ರವೇಶ ಮಾಡೋದೇ ಅವರಿಗೆ ಮೋಕ್ಷ. ತೇಷಾಂ ತತ್ರ ಪ್ರವೇಶೋ ಹಿ ಮುಕ್ತಿ ರಿಚ್ಚುತ್ತದೆ ಬುಧೈ. ಮತ್ತು ತದಾಶ್ರಿತಾಶ್ರಿತೆ ನಿತ್ಯಂ, ಯಾವಾಗಲೂ ಅವರು ಆ ಅಂಗಗಳನ್ನು ಆಶ್ರಯಿಸಿಕೊಂಡೇ ಇರತಕ್ಕವರು. ಆದ್ದರಿಂದ ವಿಶೇಷವಾಗಿ ದೇವತೆಗಳು ಅರಿತಿ ಉಪಾಸನೆ ಮಾಡಬೇಕು ಅಂತ ಹೇಳೋದಕ್ಕೋಸ್ಕರವಾಗಿ ಈ ಅಧಿಕರಣ ಬಂದಿದೆ. ವಿಷ್ಣುರ್ಬ್ರಹ್ಮ ತಥಾ ದಾತೆ ದೇವಂ ನಿತ್ಯ ಉಪಾಸನಂ ಕಾರ್ಯ ವಾಪಸ್ ದಿಪಿ ಅಂತ ಹೇಳಿದ್ಮೇಲೆ
ಸುರೇಶ್ವರೈ ಯಥಾಕ್ರಮಂ ಬಹುಗುಣೈ ವಿಷ್ಣು ಉಪಾಸ್ಯ ಅಂತ ಹಿಂದೆ ಬಂದಿದೆ ಇದು. ಉಪಾಸನಾ ಪಾದದಲ್ಲಿ ಹಿಂದಿನ ಅಧ್ಯಾಯದಲ್ಲಿ ಸಾಧನಾಧ್ಯಾಯದ ಉಪಾಸನಾ ಪಾದದಲ್ಲೇ ಅಲ್ಲಿ ಸುರೇಶ್ವರೈ ಯಥಾಕ್ರಮಂ ಬಹುಗುಣೈರ್ ಯಥಾಕ್ರಮಂ ಬಹುಗುಣೈ ಅಂತ ಬಂತಲ್ಲ, ಸಚ್ಚಿದಾನಂದ ಆತ್ಮೇತಿ ಮಾನುಷೈಸ್ತು ಸುರೇಶ್ವರೈ ಯಥಾಕ್ರಮಂ ಬಹುಗುಣೈ ಉಪಾಸ್ಯ ವಿಷ್ಣು ಅಂತ. ಅದರಲ್ಲೇ ಈ ವಿಷಯವನ್ನು ಸಂಗ್ರಹ ಮಾಡಿದ್ದಾರೆ. ಪ್ರತ್ಯೇಕವಾಗಿ ಆಚಾರ್ಯ ಹೇಳಲಿಲ್ಲ. ಅಥವಾ ಇಲ್ಲಿ ವಿಷ್ಣು ಬ್ರಹ್ಮ ತಥಾ ದಾತ ಅಂತಾದ ಮೇಲೆ ಇತಿ ದಾತೆ, ಅಲ್ಲಿ ಇತಿ ಎನ್ನುವ ಪದ ಇದೆ. ತಥಾ ಆದಾತ ಇತಿ ನಿತ್ಯ ಉಪಾಸನಂ ಕಾರ್ಯ, ಇತಿ ಶಬ್ದಕ್ಕೆ ಮೊದಲಾದ ಅಂತ ಒಂದು ಅರ್ಥನೂ ಇದೆ. ಆ ಅರ್ಥವನ್ನು ಇಟ್ಕೊಂಡಾಗ ವಿಷ್ಣು ಬ್ರಹ್ಮ ಅಂತ ಉಪಾಸನೆ ನಿತ್ಯ ಉಪಾಸನೆ ಮಾಡಬೇಕು. ಹಾಗೆ ದೇವತೆಗಳು ತಮ್ಮ ತಮ್ಮ ಉತ್ಪತ್ತಿ ಆಗತಕ್ಕಂತಹ ಅಂಗನ್ನು ತಾವು ಆಶ್ರಯಿಸ್ಕೊಂಡಿದ್ದೇವೆ ಅನ್ನು ಈ ರೀತಿ ಉಪಾಸನೆಯನ್ನು ಕೂಡ ನಿತ್ಯವಾಗಿ ಮಾಡಬೇಕು ಅಂತ. ಅಲ್ಲಿ ಇತಿ ಅನ್ನೋ ಒಂದು ಶಬ್ದದಿಂದಲೇ ಈ ಅಧಿಕರಣದ ಸಂಗ್ರಹ ಆಗಿದೆ ಅಂತ ಹೇಳ್ತಾರೆ. ಇಷ್ಟಿಗೆ ನಿಲ್ಲಿಸಿರ್ತೇನೆ. ಶ್ರೀಕೃಷ್ಣ ನಮಸ್ಕಾರಗಳು ಸ್ವಾಮಿ. ಇವತ್ತಿನ ವಿಶೇಷ ಏನು ಅಂದ್ರೆ ನಾನು ಬಾಳ್ಗಾರಲ್ಲಿ ಇದ್ದೀನಿ ಸ್ವಾಮಿ, ಪ್ರಾಣದೇವ ಸನ್ನಿಧಾನದಲ್ಲಿ ಕೂತ್ಕೊಂಡು ಪಾಠ ಕೇಳಿದೆ ಇವತ್ತು.